ಮಂಗಳೂರಿನ ಸುರತ್ಕಲ್ನಲ್ಲಿ ನಡೆದಂತ ನೈತಿಕ ಪೊಲೀಸ್ ಗಿರಿ ಪ್ರಕರಣವನ್ನ ಉಳ್ಳಾಳ ಶಾಸಕ ಯುಟಿ ಕಾದರ್ ಅವರು ಖಂಡಿಸಿದ್ದಾರೆ ಮೊನ್ನೆ ನಡೆದಂತ ಒಂದು ಘಟನೆ ಬಹಳ ಸಂಚಲನಕ್ಕೆ ಕಾರಣವಾಗಿತ್ತು ಈ ಸಂದರ್ಭ ಯುಟಿ ಕಾದರ್ ಉಳ್ಳಾಳದ ಶಾಸಕರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ರೌಡಿಗಳ ಅಟ್ಟಹಾಸದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಗೆ ಕಪ್ಪು ಚುಕ್ಕೆ ಬಂದಿದೆ ಪೊಲೀಸರ ಭಯವಿಲ್ಲದೆ ರೌಡಿಗಳು ಅಟ್ಟಹಾಸವನ್ನ ತೋರ್ತಾ ಇದ್ದಾರೆ ಆಡಳಿತ ಪಕ್ಷದ ಒತ್ತಡದಿಂದ ಪೊಲೀಸ್ ಇಲಾಖೆ ಅಸಹಾಯಕವಾಗಿದೆ ಸುರತ್ಕಲ್ನಲ್ಲಿ ನಡೆದಂತ ಒಂದು ಘಟನೆಯಲ್ಲಿ ಪೊಲೀಸರ ಎದುರುಗಡೆಯೇ ಅವರಿಗೆ ಹೊಡೆದಿದ್ದಾರೆ ಪೊಲೀಸ್ ಅಧಿಕಾರಿ ಅಂಗಲಾಚಿದ್ರೂ ಕೂಡ ಈ ಕೃತ್ಯವನ್ನ ಎಸಗಿದ್ದಾರೆ ಹೊಡೆದಿದ್ದಾರೆ ಈ ಸಂದರ್ಭ ಪೊಲೀಸ್ ಇಲಾಖೆ ಅವರ ಮೇಲೆ ಯಾವ ರೀತಿಯ ಸೆಕ್ಷನ್ ಅನ್ನು ಹಾಕಿದೆ ಸೋ ಮೊನ್ನೆ ಮಂಗಳೂರಿನ ಸುರತ್ಕಲ್ನಲ್ಲಿ ನಡೆದಂತ ಒಂದು ಘಟನೆ ಇದು ಏನು ವಿದ್ಯಾರ್ಥಿಗಳಿದ್ರು अन्य कोमिन युवक युवतियर अवंत कारण के इवर मेले गाड़िया तड़ी दाड़ी आगते तो बहला संचलन के विचार कारण उल्लाळ शासकर यूटी कादर्रवरु बे प्रतिक्रिया पोलिस अधिकारी अंगलाचिद्रू कूड़ा होड़िद्दारे पोलिस इलाखेवर लाठिया मरेतरे जनर लाठिया हिड़ पर्स्थिति बरबू इंथ प्रकरण आरोपी मेले 307 सेक्षन हाकु इवर मेले पोलिस सेक्षन हाक्यारे अव प्रश्न पोलिस अधिकारियों कर्तव्य के अड्डिया कर्तव्यव अड्डी विचार येस हाक्यारे याकेस हाक राजकीय व्यक्ति के मणि पोलिस इलाके ಅಸಹಾಯಕತೆಯನ್ನ ತೋರಿಸಿದೆ ತಂದೆ ತಾಯಿ ಪ್ರೀತಿಯಿಂದ ಸಾಕಿರುವಂತ ಮಕ್ಕಳನ್ನ ಯಾರೋ ಒಬ್ಬ ರೌಡಿ ರಸ್ತೆಯಲ್ಲಿ ಹೊಡೆಯೋದಂದ್ರೆ ಇದರ ಅರ್ಥ ಏನು ಅಂತ ಪ್ರಶ್ನೆಯನ್ನ ಯುಟಿ ಕಾದರ್ ಅವರು ಮಾಡಿದ್ದಾರೆ ಬೆಳಗ್ಗೆ ಅರೆಸ್ಟ್ ಆದ್ರೆ ಸಂಜೆ ಬೇಲ್ ಮೇಲೆ ರಿಲೀಸ್ ಆಗ್ತಾರೆ ರಿಲೀಸ್ ಆಗಿ ಬರ್ತಾರೆ ಇದರ ಅರ್ಥ ಏನು ಇದೇ ತರ ಆದ್ರೆ ನಾಳೆ ಇನ್ನೊಂದು ಘಟನೆ ನಡೆಯುತ್ತೆ ನಾನು ಉಸ್ತುವಾರಿ ಸಚಿವನಾಗಿದ್ದಂತ ಸಂದರ್ಭದಲ್ಲಿ ಇತರ ಕೃತ್ಯಗಳನ್ನು ಎಸಗಿದ್ರೆ आ रौडिगळ कालिगे शूट माडुवंत ओंदु भयवित्तु तप्पु माडुवंत रौडिगळ कालिगे शूट मार्ता इद्दरू कूड आदरे ईग याके नडेयता इल्ल मंगळूरु कमिशनरेट मत्तु पोलीस इलाखेगे संबंधपडुवंत विचार यावदे रीतियन्न नीवु यावदे रीतिय क्रमवन्न पोलीस इलाखे तेगेदुकोळ्ळुत्ते अंत आद्रे कांग्रेस पक्ष इदक्के बेंबलवन्न कोडुत्ते ಅಂತ ಈ ಮಾತನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಇಂತ ಕೃತ್ಯಗಳನ್ನು ನಾನು ಸಹಿಸೋದಿಲ್ಲ ಅಂತ ಟ್ವೀಟ್ ಮಾಡಿದ್ರು ಈ ವಿಚಾರವನ್ನ ಉಳ್ಳಾಳದ ಶಾಸಕನಾಗಿರುವಂತ ನಾನು ಅವರ ಗಮನಕ್ಕೆ ತೆಗೆದುಕೊಂಡು ಬರ್ತೇನೆ ಗೃಹ ಸಚಿವರ ಗಮನಕ್ಕೆ ತೆಗೆದುಕೊಂಡು ಬರ್ತೇನೆ ಅಂತ ಯುಟಿ ಕಾದರ್ ಅವರು ಹೇಳಿದ್ದಾರೆ ಇಂತವರು ಯಾವುದೇ ಧರ್ಮದಲ್ಲಿ ಇದ್ದರೂ ಕೂಡ ಅವರು ನಿಜವಾದ ದೇಶದ್ರೋಹಿಗಳು ಅನ್ನುವಂತ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಶಾಸಕ ಯುಟಿ ಕಾದರ್ ಸೋಮೇಶ್ವರದ ಮನೆಗಳಲ್ಲಿ ಮತಾಂತರದ ಭಿತ್ತಿಪತ್ರವನ್ನ ಇಟ್ಟು ಅಶಾಂತಿಯನ್ನ ಸೃಷ್ಟಿಸಲಾಗ್ತಾ ಇದೆ ಆದರೆ ಇದನ್ನ ಪತ್ತೆ ಹಚ್ಚಿ ಜನರಿಗೆ ತಿಳಿಸುವಂತ ಕೆಲಸ ಆಗಬೇಕು ಇದರಿಂದ ಒಂದು ವರ್ಗದ ಮೇಲೆ ಸಂಶಯ ಮೂಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಸೋ ಸರ್ಕಾರ ಇದರ ಬಗ್ಗೆ ಸ್ಪಷ್ಟತೆಯನ್ನ ಕೊಡಬೇಕು ಅಂತ ತಮ್ಮ ಒಂದು ನಿಲುವನ್ನ ತಮ್ಮ ಒಂದು ಆಕ್ರೋಶವನ್ನ ತಮ್ಮ ಒಂದು ಅಸಮಾಧಾನವನ್ನ ಮೊನ್ನೆ ನಡೆದಂತ ಒಂದು ಘಟನೆಯ ಕುರಿತಾಗಿ ಉಳ್ಳಾಳದ ಶಾಸಕ ಯುಟಿ ಕಾದರ್ ಅವರು ವ್ಯಕ್ತಪಡಿಸಿದ್ದಾರೆ ಆ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಕೊಡುವುದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಜವಾಬ್ದಾರಿ ಯಾವ ತಂದೆ ತಾಯಿಂದರ ಮಕ್ಕಳಿಗೆ ಯಾರೋ ಸಂಬಂಧ ಇಲ್ಲದವನು ಪಬ್ಲಿಕ್ ಆಗಿ ಹೊಡಿಲಿಕ್ಕೆ ಜಿಲ್ಲೆಯಲ್ಲಿ ಪ್ರಾರಂಭ ಆದರೆ ಮತ್ತು ಪೊಲೀಸ್ ಇಲಾಖೆ ಇದಕ್ಕೆ ಕಠಿಣವಾದ ಕ್ರಮ ತೆಕೊಂಡು ರಾಜಕೀಯ ವಕ್ತರ ಮನೆಯದೇ ಕಾನೂನು ಮತ್ತು ಭಯವನ್ನು ಸ್ಥಾಪಿಸದಿದ್ದಲ್ಲಿ ಅರಾಜಕತೆ ಸೃಷ್ಟಿಯಾಗುವಂತದ್ದು ಮೊನ್ನೆ ನಡೆದ ಘಟನೆ ಅದು ರೌಡಿಗಳು ಹೊರದದ್ದು ಅವರ ಮನಸ್ಥಿತಿಯನ್ನು ಇವತ್ತು ತೋರಿಸುತ್ತದೆ
ಅದು ಯಾರು ಕೆಲಸ ಮಾಡಿ ಸಮಾಜಕ್ಕೆ ಧೈರ್ಯ ಕೊಡಬೇಕು ಅವರು ಧೈರ್ಯ ಕೊಡಬೇಕಲ್ಲ ಬೆಳಿಗ್ಗೆ ಹೋಗಿ ಸಂಜೆ ಹೊತ್ತು ಬೇಲಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ನಾಳೆ ಇನ್ನೊಂದು ಕಣ್ಣು ಇನ್ನೊಬ್ಬರು ಮಾಡ್ತಾರೆ ಆಗ ಬೇರೆ ಸೆಕ್ಷನ್ ಹಾಕ್ಲಿಕ್ಕೆ ಆಗ್ತದಾ ಅವಾಗ ಹೇಳೋದಿಲ್ವಾ ಮೊನ್ನೆ ಯಾಕೆ ಸಣ್ಣ ಸೆಕ್ಷನ್ ಹಾಕಿದ್ರಿ ನಮಗೆ ಯಾಕೆ ನೀವು ಜೋರದ ಹಾಕಿದ್ರಿ ಯಾಕೆ ಪೊಲೀಸ್ ಇಲಾಖೆ ಹೆಸರನ್ನು ಕೆಡಿಸಬೇಕು ನಾನು ಉಸ್ತುವಾರಿ ಸಚಿವನಾಗಿದ್ದೆ ಯಾವುದು ಇಂಥದಕ್ಕೆ ಅವಕಾಶ ಕೊಡಲಿಲ್ಲ ನಿಮಗೆ ಗೊತ್ತಿರಬಹುದು ಯಾರಾದ್ರೂ ಇಂತಹ ಗುಂಡಗಿರಿ